श्री गणेश गुरुभ्यो नमः ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवा वशिष्यते ॐ शान्ति शान्तिः ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ಬ್ರಹ್ಮ ಅಂಡ ಪುರಾಣದ ಉತ್ತರಾರ್ಧದಲ್ಲಿ ದ್ವಿತೀಯ ಅಧ್ಯಾಯಕ್ಕೆ ಅಂದರೆ ಎರಡನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಸೂತಮುನಿಯು ಹೀಗೆ ಹೇಳಿದನು ಚಾಕ್ಷುಷ ಮನುವಿನ ಆರನೆಯ ಪ್ರಜಾಸೃಷ್ಟಿ ಅಧಿಕಾರವು ಕಳೆಯಲಾಗಿ ಬ್ರಹ್ಮನಿಂದ ಸಾಕ್ಷಾತ್ತಾಗಿ ದಕ್ಷ ಪ್ರಜಾಪತಿಯು ಪ್ರಜೆಗಳನ್ನು ಸೃಷ್ಟಿಸಬೇಕೆಂದು ಆಜ್ಞಾಪಿಸಲ್ಪಟ್ಟನು ಆಗ ಪ್ರಭುವಾದ ದಕ್ಷಬ್ರಹ್ಮನು ಸ್ಥಾವರ ಜಂಗಮವೆಂಬ ಸರ್ವ ಪ್ರಾಣಿಗಳನ್ನು ಮತ್ತು ಭೂತಗಳನ್ನು ಸೃಷ್ಟಿ ಮಾಡಿದನು ಅವನು ಸೃಷ್ಟಿಸಿರುವ ಪ್ರಜೆಗಳು ಋಷಿ ದೇವ ಗಂಧರ್ವ ಮನುಷ್ಯ ಸರ್ಪ ರಾಕ್ಷಸ ಯಕ್ಷ ಭೂತ ವಿಶಾಚ ಪಕ್ಷಿ ಪಶು ಮತ್ತು ಮೃಗ ಮುಂತಾದವುಗಳಾಗಿದ್ದವು ದಕ್ಷನಿಂದ ಮನಸ್ಸಿನ ಧ್ಯಾನದಿಂದ ಸೃಷ್ಟಿಸಲ್ಪಟ್ಟ ಪ್ರಜೆಗಳು ವೃದ್ಧಿ ಹೊಂದಲಿಲ್ಲ ಆಗ ಪೂಜ್ಯನು ಪ್ರಾಜ್ಞನು ಆದ ಮಹಾದೇವನಿಂದ ಧ್ಯಾನಿಸುವುದನ್ನು ನಿಲ್ಲಿಸಲ್ಪಟ್ಟನು ಆಗ ಅವನು ಮೈಥುನ ಧರ್ಮದಿಂದ ವಿವಿಧರಾದ ಪ್ರಜೆಗಳನ್ನು ಸೃಷ್ಟಿಸಬೇಕೆಂದು ಇಷ್ಟಪಟ್ಟವನಾಗಿ ವೀರಣನೆಂಬ ಪ್ರಜಾಪತಿಯ ಪುತ್ರಿಯಾದ ಅಸಿಕ್ನಿಯನ್ನು ಮದುವೆಯಾದನು ಅವಳು ತಪಶಕ್ತಿಯಿಂದ ಲೋಕವನ್ನು ಧರಿಸಿರುವವಳು ಸ್ಥಾವರ ಜಂಗಮ ಪ್ರಾಣಿಗಳಿಂದ ಕೂಡಿದ ಸಮಸ್ತ ಜಗತ್ತಿನ ನಿಯಾಮಕಳು ಆಗಿದ್ದಳು ಪೂರ್ವದಿನ್ ಪೂರ್ವದಲ್ಲಿ ವೀರನ ಪ್ರಜಾಪತಿಯ ಪುತ್ರಿಯಾದ ಅಸಿಕ್ನಿ ಎಂಬಾಕೆಯನ್ನು ಪಾಣಿಗ್ರಹಣ ಮಾಡುತ್ತಿದ್ದ ಪ್ರಚೇತಸನ ಪುತ್ರನಾದ ದಕ್ಷ ಪ್ರಜಾಪತಿಯ ವಿಷಯದಲ್ಲಿ ಪ್ರಾಜ್ಞರು ಈ ಎರಡು ಶ್ಲೋಕಗಳನ್ನು ಪ್ರಶಂಸಿಸುವರು ನದಿ ಪರ್ವತ ಮುಂತಾದ ಯಾವ ಎಡೆಯಲ್ಲಿಯೂ ಆಸಕ್ತಿಯಿಲ್ಲದ ಭ್ರಮಿಸುತ್ತಿದ್ದ ಪ್ರಭುವಾದ ದಕ್ಷನನ್ನು ಅಭಿಮಾನದಿಂದ ಕೂಡಿರುವ ಮತ್ತು ಸರ್ಪಗಳಿಂದ ಶೋಭಿಸುವ ಒಂದು ಲಕ್ಷ ಸಂಖ್ಯೆಯ ಬಾವಿಗಳು ಹಿಂಬಾಲಿಸಿ ಪ್ರಯಾಣ ಮಾಡಿದವು ಹೀಗೆ ಭ್ರಮಿಸುತ್ತಲಿದ್ದ ದಕ್ಷ ಪ್ರಜಾಪತಿಯನ್ನು ಉದ್ದೇಶಿಸಿ ಮಹರ್ಷಿಗಳು ಹೀಗೆ ಹೇಳುತ್ತಾರೆ ಪ್ರಥಮನಾದ ಬ್ರಹ್ಮದೇವನಿಗೆ ಸಮಾನನಾಗಿ ದ್ವಿತೀಯ ಪ್ರಜಾಪತಿಯನ್ ಪ್ರಜಾಪತಿಯಂತಿರುವ ಈ ದಕ್ಷಬ್ರಹ್ಮನು ಪ್ರಜೆಗಳನ್ನು ಪ್ರತಿಷ್ಠೆಗೊಳಿಸುವನು ಎಂಬುದಾಗಿ ಋಷಿಗಳು ಉದಾಹರಿಸುತ್ತಿದ್ದ ಪ್ರಶಂಸಾ ಪದ್ಯಗಳ ಅರ್ಥವು ಹೀಗೆ ಕಾಲಾನುಸಾರವಾಗಿ ಒಂದು ಲಕ್ಷ ಕೂಪಗಳು ಹಿಂಬಾಲಿಸುತ್ತಿರುವಷ್ಟರಲ್ಲಿ ಪ್ರಚೇತಸ ಪುತ್ರನಾದಂತಹ ದಕ್ಷನು ವೀರಣನ ಪುತ್ನಿಯ ಪತ್ ಪುತ್ರಿ ಪತ್ರಿಯ ಪುತ್ರಿಯಾದಂತಹ ಅಸಿಕ್ನಿಯನ್ನು ಮದುವೆಯಾದನು ಅನಂತರದಲ್ಲಿ ಪ್ರಭುವು ಪ್ರಚೇತಸ ಪುತ್ರನು ಆದ ದಕ್ಷ ಪ್ರಜಾಪತಿಯು ವೀರಣ ಪ್ರಜಾಪತಿಯಾದಂತಹ ಅಸಿಕ್ನಿ ಪ್ರಜಾಪತಿಯ ಪುತ್ರಿಯಾದಂತಹ ಅಸಿಕ್ನಿಯಲ್ಲಿ ಅಪಾರವಾದ ಶಕ್ತಿಯಿಂದ ಕೂಡಿದ ಒಂದು ಸಹಸ್ರ ಸಂಖ್ಯೆಯ ಪುತ್ರರನ್ನು ಸೃಷ್ಟಿಸಿದನು ಮಹಾ ತೇಜಸ್ವಿಯು ಪ್ರಜೆಗಳನ್ನು ವೃದ್ಧಿಪಡಿಸುವ ಕುತೂಹಲದಿಂದ ಕೂಡಿದವನು ದೇವ ಋಷಿ ಮುಂತಾದವರಲ್ಲಿ ಪ್ರಿಯವಾದ ಸಲ್ಲಾಪವುಳ್ಳವನು ಮತ್ತು ಬ್ರಹ್ಮನ ಪುತ್ರನೂ ಆದಂತಹ ನಾರದ ಮುನಿಯು ಆ ಪುತ್ರರನ್ನು ನೋಡಿ ಈ ರೀತಿಯಾಗಿ ಹೇಳಿದನು ನಾರದನು ಆ ಸಹಸ್ರ ಪುತ್ರರನ್ನು ಉದ್ದೇಶಿಸಿ ಹೇಳಿದ ವಚನವೂ ಅವರ ನಾಶಕಾರಕವು ತನಗೆ ಶಾಪವನ್ನು ಉಂಟುಮಾಡುವುದು ಆಗಿತ್ತು ಅದರಿಂದ ಆ ನಾರದ ಪ್ರಜಾಪತಿಯು ಕಶ್ಯಪ ಮುನಿಯಲ್ಲಿ ದ್ವಿತೀಯ ಮಾನಸ ಪುತ್ರನಾಗಿ ಜನಿಸಿದನು ಆ ನಾರದನು ಕಶ್ಯಪ ಮುನಿಯ ಪುತ್ರನು ಇವನು ದಕ್ಷ ಪ್ರಜಾಪತಿಯ ಶಾಪದ ಬ ಕಾರಣದಿಂದಾಗಿ ಆ ಶಾಪದ ಬಲದಿಂದಾಗಿ ಕಶ್ಯಪಮುನಿಯಲ್ಲಿ ದ್ವಿತೀಯನಾಗಿ ದ್ವಿತೀಯನಾದ ಮಾನಸಪುತ್ರನಾಗಿ ಜನಿಸಿರುವನು ಇವನು ಪೂರ್ವದಲ್ಲಿ ಬ್ರಹ್ಮದೇವನಲ್ಲಿ ಜನ್ಮವನ್ನು ಎತ್ತಿದ್ದನು ಆಗಲೇ ಎಂಬ ಪ್ರಸಿದ್ಧ ನಾಮಾಂಕಿತರು ವೃಕ್ಷಗಳಿಗೆ ಪುತ್ರರಾಗಿ ಜನ್ಮವೆತ್ತಿದ್ದರು ಆಗ ನಾರದನು ಧರ್ಮ ಪ್ರತಿಷ್ಠೆಯ ಉದ್ದೇಶದಿಂದ ಮತ್ತು ವಿಧಿಬಲದಿಂದ ಹರಿಯಶ್ವರನ್ನು ನಾಶ ಮಾಡಿದನು ಆಗ ಪ್ರಭುವಾದ ದಕ್ಷಬ್ರಹ್ಮನು ಕುಪಿತನಾಗಿ ಆ ನಾರದನಿಗೆ ಶಾಪ ಕೊಡಲು ಉದ್ಯುಕ್ತನಾದನು ಆಗ ಬ್ರಹ್ಮದೇವನು ಅನೇಕ ಬ್ರಹ್ಮರ್ಷಿಗಳನ್ನು ಪುರಸ್ಕರಿಸಿ ಅವರ ಸಂಗಡ ಬಂದು ದಕ್ಷನನ್ನು ಕೇಳಿಕೊಳ್ಳಲಾಗಿ ದಕ್ಷನು ಬ್ರಹ್ಮದೇವನೊಡನೆ ಒಂದು ವಿಧದಿಂದ ಸಂಧಿಯ ಒಪ್ಪಂದವನ್ನು ಮಾಡಿಕೊಂಡನು ಬ್ರಹ್ಮನು ಪಾಣಿಗ್ರಹಣ ಮಾಡಿರುವ ತನ್ನ ಕನ್ಯೆಯಲ್ಲಿ ನಾರದನು ಪುತ್ರನಾಗಿ ಜನಿಸಲೆಂಬ ತನ್ನ ಇಷ್ಟದಲ್ಲಿ ಬ್ರಹ್ಮನ ಸಮ್ಮತಿಯನ್ನು ಪಡೆದನು ಅನಂತರದಲ್ಲಿ ದಕ್ಷನು ತನ್ನ ಮಗಳನ್ನು ಬ್ರಹ್ಮನಿಗೆ ಪ್ರದಾನ ಮಾಡಿದನು ದಕ್ಷನ ಶಾಪ ಭಯದಿಂದ ನಾರದ ಋಷಿಯು ಮತ್ತೆ ಅವನಲ್ಲಿ ಜನ್ಮ ತಾಳಿದನು ಶಾಂತಪಾಯನ ಮುನಿಯ ಮುನಿಯು ಮುಂದಿನ ಚರಿತ್ರವನ್ನು ಪ್ರಶ್ನಿಸುತ್ತಾನೆ ದೇವರ್ಷಿಯಾದ ನಾರದ ಮುನಿಯು ಪ್ರಜಾಪತಿಯ ಪುತ್ರರನ್ನು ಯಾವ ಕಾರಣದಿಂದ ನಾಶ ಮಾಡಿದನು ಎಂಬುದನ್ನು ತಾತ್ವಿಕವಾಗಿ ಶ್ರವಣ ಮಾಡಲು ಇಷ್ಟಪಳ್ಳು ಇಷ್ಟವೊಳ್ಳವನಾಗಿದ್ದೇನೆ ಆಗ ಸೂತ ಮುನಿಯು ಪ್ರತ್ಯುತ್ತರವನ್ನು ಕೊಡುತ್ತಾನೆ ಮಹಾವೀರ್ಯ ಸಂಪನ್ನರು ಹರಿಯಶ್ವ ಎಂದು ಪ್ರಸಿದ್ಧರೂ ಆದ ದಕ್ಷ ಪ್ರಜಾಪತಿಯ ಪುತ್ರರು ಪ್ರಜೆಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶವನ್ನು ಹೊಂದಿದರು ಆಗ ಅವರನ್ನು ಕುರಿತು ನಾರದಮುನಿಯು ಹೀಗೆ ಹೇಳುತ್ತಾನೆ ಹರಿಯಶ್ವರೇ ನೀವು ಅಗ್ನರು ನೀವು ಈ ಭೂಮಂಡಲದ ಊರ್ಧ್ವ ಅಧೋಭಾಗ ಮದ್ಯಗಳನ್ನು ತಿಳಿದಿರುವುದಿಲ್ಲ ಹೀಗಿರಲು ಪ್ರಜೆಗಳನ್ನು ನೀವು ಸೃಷ್ಟಿಸುವುದಾದರೂ ಹೇಗೆ ಆ ಹರಿಯೇಶ್ವರು ನಾರದ ಮುನಿಯ ವಚನವನ್ನು ಕೇಳಿ ಸಕಲ ದಿಕ್ಕುಗಳಿಗೆ ಪ್ರಯಾಣ ಮಾಡಿದವರು ಸಮುದ್ರವನ್ನು ಸೇರಿದ ನದಿಗಳು ಮತ್ತೆ ಹಿಂದಿರುಗದಂತೆ ಇವತ್ತಿಗೂ ಅವರು ಹಿಂದಿರುಗಿ ಬರಲಿಲ್ಲ ಹೀಗೆ ಆ ಹರಿಯಶ್ವರೆಂಬ ಪುತ್ರರು ನಷ್ಟರಾಗಲು ಪ್ರಚೇತಸ ಪುತ್ರನು ಪ್ರಭುವು ಆದ ದಕ್ಷನು ಮತ್ತೆ ವೀರಣನ ಪುತ್ರಿಯಲ್ಲಿ ಸಹಸ್ರ ಪುತ್ರರನ್ನು ಸೃಷ್ಟಿ ಮಾಡಿದನು ಮತ್ತೆ ಪ್ರಜೆಗಳನ್ನು ವೃದ್ಧಿಗೊಳಿಸಬೇಕೆಂಬ ಕುತೂಹಲವುಳ್ಳ ಆ ಶಬಲಾಶ್ವರು ನಾರದರಿಂದ ಹಿಂದೆ ಹೇಳಲ್ಪಟ್ಟ ಮಾತನ್ನು ಕೇಳಿದರು ಆಗ ಅವರೆಲ್ಲರೂ ಪರಸ್ಪರವಾಗಿ ಮಾತನಾಡಿಕೊಂಡರು ನಾರದ ಮುನಿಯು ನಿಜವನ್ನು ಹೇಳಿರುವನು ನಾವು ಸಹೋದರರ ಮಾರ್ಗವನ್ನು ಅವಲಂಬಿಸಬೇಕು ಇದರಲ್ಲಿ ಸಂಶಯವಿಲ್ಲ ನಾವು ಭೂಮಿಯ ಪರಿಮಾಣವನ್ನು ತಿಳಿದು ಸುಖವಾಗಿ ಪ್ರಜೆಗಳನ್ನು ಸೃಷ್ಟಿಸೋಣ ತಾತ್ವಿಕವಾಗಿ ಉಪದೇಶ ಹೊಂದಿ ಪ್ರಕಾಶರೂಪವಾದ ಜ್ಞಾನದಿಂದ ಮನಸ್ಸಿನಲ್ಲಿ ಸ್ವಸ್ಥತೆಯನ್ನು ಹೊಂದೋಣ ಹೀಗೆ ಯೋಚಿಸಿಕೊಂಡು ಅವರೆಲ್ಲರೂ ಹಿಂದೆ ಸಹೋದರರು ಹೋಗಿರುವ ದಾರಿಯಿಂದ ಭೂಮಿಯನ್ನು ವಿಸ್ತಾರ ದೀರ್ಘ ಪರಿಮಾಣಗಳನ್ನು ತಿಳಿಯಲು ಸರ್ವ ಪ್ರದೇಶಗಳಿಗೆ ಹೋದವರು ಇಂದಿಗೂ ಹಿಂದಿರುಗಲಿಲ್ಲ ಈ ಮೊದಲುಗೊಂಡು ಸಹೋದರರನ್ನು ಹುಡುಕಲು ಅವರ ದಾರಿಯನ್ನು ಅವಲಂಬಿಸಿ ಪ್ರಯಾಣ ಮಾಡಿದವನು ಶೀಘ್ರವಾಗಿ ನಾಶವನ್ನು ಹೊಂದುತ್ತಾನೆ ಆದುದರಿಂದ ಜ್ಞಾನಿಯಾದವನು ಹಾಗೆ ಮಾಡಲಾಗದು ಪ್ರಭುವಾದ ದಕ್ಷನು ಶಬಲಾಶ್ವರೂ ಹೀಗೆ ನಾಶವನ್ನು ಹೊಂದಲಾಗಿ ಕೋಪಗೊಂಡು ನಾರದಮನಿಗೆ ನೀನು ನಾಶ ಹೊಂದು ಮತ್ತು ಗರ್ಭವಾಸವನ್ನು ಅನುಭವಿಸು ಎಂದು ಶಪಿಸಿದನು ಮಹಾತ್ಮನು ಪ್ರಭುವೂ ಆದ ದಕ್ಷ ಪ್ರಜಾಪತಿಯು ಅವರು ನಾಶವಾದ ನಂತರದಲ್ಲಿ ಆ ಅಸಕ್ನಿ ಎಂಬ ಭಾರ್ಯೆಯಲ್ಲಿ ಮತ್ತೆ ಪ್ರಸಿದ್ಧರಾದ ಅರವತ್ತು ಮಂದಿ ಕನ್ನಿಕೆಯರನ್ನು ಸೃಷ್ಟಿಸಿದನು ಆಗ ಪೂಜ್ಯರಾದ ಕಶ್ಯಪ ಧರ್ಮ ಸೋಮ ಮತ್ತು ಅನೇಕ ಮಹರ್ಷಿಗಳು ಆ ದಕ್ಷ ಕನ್ನಿಕೆಯರನ್ನು ಪತ್ನಿಯರನ್ನಾಗಿ ಸ್ವೀಕರಿಸಿದರು ದಕ್ಷ ಪ್ರಜಾಪತಿಯ ಈ ಸೃಷ್ಟಿ ಪ್ರಪಂಚವನ್ನು ಸಂಪೂರ್ಣವಾಗಿಯೂ ತಾತ್ವಿಕವಾಗಿಯೂ ತಿಳಿದ ಮನಮಾನವನು ಆಯುಷ್ಯ ಕೀರ್ತಿ ಪ್ರಜೆ ಮುಂತಾದ ಫಲಗಳನ್ನು ಹೊಂದಿ ಧನ್ಯನಾಗುವನು ಇಲ್ಲಿಗೆ ಶ್ರೀ ಬ್ರಹ್ಮಾಂಡ ಪುರಾಣದ ಉತ್ತರಾರ್ಧದಲ್ಲಿ ಎರಡನೆಯ ಅಧ್ಯಾಯವು ಮುಗಿದುದು